ನೀವು ನಾವು ಭೇಟಿಯಾಗಿ ಇವತ್ತು ತುಂಬಾ ಸ್ಪೆಷಲ್ ಅನ್ಸುತ್ತೆ ಮನಸ್ಸಿಗೆ ನನಗೆ ನಿಮ್ಮ ಹತ್ರ ಎಲ್ಲ ಮಾತಾಡ್ಲಿಕ್ಕೆ ಬಂದ್ರಿ. ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಂದಿರು, ಮಕ್ಕಳು, ಮೊಮ್ಮಕ್ಕಳು, ತಾಯಿದಿರು ಎಲ್ಲರೂ ಬಂದ್ರಿ ಇವತ್ತು. ಎಲ್ಲರೂ ನನ್ನ ಯೋಗಕ್ಷೇಮ ನೀವು ಎಷ್ಟು ದಿವಸ ಆಯ್ತು ಕೇಳಿ, ಯಾರು ಕೇಳಲೇ ಇಲ್ಲ. ನಾನು ನಿಮ್ಮ ಯೋಗಕ್ಷೇಮ ಏನಂತ ಕೇಳಲೇ ಇಲ್ಲ. ಇವತ್ತೆಲ್ಲರೂ ಮಾತಾಡ್ಕೊಳ್ಳೋಣ ಬರ್ರಿ, ಜೊತೆನಲ್ಲೇ ಮಾತಾಡ್ತೇವೆ ಅನ್ನೋ ಥರ ನನಗೆ ಸಂತೋಷ ಆಗ್ತೈತಿ. ಇವತ್ತು ಏನು ಒಂದೆರಡು ಮಾತಾಡ್ಕೊಂತ ಮಗಳ ಜೊತೆಗೆ ಬೆಂಗಳೂರಿಗೆ ಕರ್ಕೊಂಡೋಗಿದ್ಲು ಮಗಳು. ಯೂಟ್ಯೂಬ್ನವರು ಕರೆದಿದ್ರು. ಯೂಟ್ಯೂಬ್ನವ್ರು ಅಂದರೆ ನನಗೆ ಯಾರು ಹೆಸರುಗಳೆಲ್ಲ ನೆನಪಿರಲ್ಲ ಕಂಡ್ರವ, ಭಾಗ್ಯ ಟಿ ವಿಯವರು ಒಬ್ರು, ಇನ್ನೊಬ್ರು ಅನ್ನಪೂರ್ಣ ಅಂತ, ಪೂರ್ಣಿಮಾನ ಅನ್ನಪೂರ್ಣನ ಇದ್ರು, ಆಮೇಲೆ ಇನ್ನೊಬ್ರು ಬಿಂದುನ ಏನಪ್ಪ, ಒಟ್ಟು ತುಂಬ ತುಂಬ ಸಂತೋಷ. ಕೃಷ್ಣಮೂರ್ತಿ ಸರ್ ಮನೆಯಲ್ಲಿ ಇದ್ವಿ, ತುಂಬ ಕರಿತಾ ಇದ್ರು ಕೃಷ್ಣಮೂರ್ತಿ ಸರ್. ನಾನು ಒಬ್ಬಳೇ ಹೋಗಿದ್ದೆ ಒಂದ್ಸರಿ ಎರಡು ಸರಿ ಬೆಂಗಳೂರಿಗೆ, ನನಗೆ ಹೋಗೋಕ್ಕಾಗಿದ್ದೆ ಇಲ್ಲ, ಎಲ್ಲಿ ಹುಡುಕಾಗುತ್ತೆ ನನಗೆ ಅಂತ. ಮಗಳ ಜೊತೆಗೆ ಹೋಗಿದ್ದೆಲ್ಲ ತುಂಬ ಸಂತೋಷ ಪಟ್ರು ಕೃಷ್ಣಮೂರ್ತಿ ಸರ್, ಅವ್ರ ಅಕ್ಕರು. ಅವ್ರ ಅಕ್ಕನ ನೋಡಿ ನನಗೆ ತುಂಬ ಸಂತೋಷ ಆಯಿತು. ಯಾಕೆ ಗೊತ್ತಾ, ಅವರು ಇಷ್ಟಕ್ಕೊಂದು ಏಜಲ್ಲಿ ದೊಡ್ಡ ದೊಡ್ಡ ಆಪರೇಷನ್ ಆಗಿದ್ದಾವೆ, ಎಷ್ಟು ಲವಲವಿಕೆಯಿಂದ. ನೀನು ಇಲ್ಲಿ ಬಾಮ್ಮ, ಇಲ್ಲರೂ ಅಲ್ಲೇ ಇರಲ್ಲೇ ಆಪರೇಷನ್ಗಳಾಗಿದ್ದಾವೆ, ಬೈಪಾಸ್ ಸರ್ಜರಿ ಆಗಿದೆ, ಇಷ್ಟು ಲವಲವಿಕೆಯಿಂದ ಇದ್ರು ಅವ್ರಿಗೆಲ್ಲ ನೋಡ್ಬಂದು. ನನಗೇನೋ ಹೊಸ ಚೈತನ್ಯ, ಹೊಸ ಉರುಕು, ಮನಸ್ಸಲ್ಲಿ ಏನೋ ಸಂತೋಷ. ಎಲ್ಲರೂ ಹೀಗೆ ಇರಲಿ ಅನ್ನೋ ಒಂದು ಮನಸ್ಸಲ್ಲಿ ಆಸೆ, ಎಲ್ಲ ಅವ್ರ ಮನೆಗೆ ಹೋಗಿದ್ದಕ್ಕೊಂದು ಸಂತೋಷ ಆಯಿತು. ಎಲ್ಲ ಯೂಟ್ಯೂಬ್ನವ್ರ ಮನೆಯಿಂದ ನನಗೆ ತುಂಬನೇ ಸಂತೋಷ ಆಯಿತು. ಎಲ್ಲರೂ ಪ್ರೀತಿಯಿಂದ ನನ್ನ, ಅವ್ರ ಅಮ್ಮ ಬಂದರೆ ಬರ್ಮಾಡ್ಕೊಳ್ತಾರಲ್ಲ ಆ ಥರ ಬರ್ಮಾಡ್ಕೊಂಡು ನನ್ನ ತುಂಬ ಆಧಾರದಿಂದ ಎಲ್ರೂ ಏನೇನೋ ಅವ್ರಿಗೆ ಮನಸ್ಸಿಗೆ ಬಂದದ್ದು ಅವ್ರ ಸಂತೋಷ ಆಗಿ ಆಗಂಥದ್ದು ಗಿಫ್ಟ್, ಊಟ, ಉಪಚಾರ, ನನ್ನನ್ನು ಒಂದು ಅಮ್ಮನ ಸ್ಥಾನಮಾನ ಕೊಟ್ರಲ್ಲ ಅದಕ್ಕೆ ನಾನು ತುಂಬ ಋಣಿಯಾಗಿರ್ತೀನಿ ಅವ್ರಿಗೆಲ್ಲ. ಈ ಸಂತೋಷನ ನಾನು ನಿಮ್ಮ ಹತ್ರ ತುಂಬ ದಿವಸ ಆಯ್ತು ಹಂಚ್ಕೋಬೇಕಿತ್ತು ಬಂದ ತಕ್ಷಣ. ಯಾಕೋ ಸೀತ ಕೆಮ್ಮು ಆಗಿ ತುಂಬ ದಿವಸ ಏನು ಮಾಡ್ಬೇಕಂತ ಅನಿಸ್ಲೇ ಇಲ್ಲ, ಈಗ ಕೂಡ ತಲೆ ಭಾರ. ಆದರೂ ಮಗಳ ಅಮ್ಮ ಬಟ್ಟೆ ನೀ ತಂದ ದೇಸಿ ಅಂಗಡಿದು ಏನು ತೋರಿಸ್ಲೇ ಇಲ್ಲ, ನನ್ನ ಕೈಲಾದ್ರೂ ಕೊಟ್ಟರೆ ನಾನು ತೋರಿಸ್ತಿದ್ದೆ, ಅಲ್ಲಿ ಅರಿಯಕ್ಕೆ ಬಂದವೆ ನೀ ತೋರಿಸಮ್ಮ ಎಲ್ರಿಗೂ ಅಂತ. ಇವತ್ತು ಏನೋ ಮನಸ್ಸು ಮಾಡಿ ಎಲ್ಲ ಮಾಡ್ತಾ ಅಂತಾಡ್ತಿದ್ದೀನಿ, ತೋರಿಸ್ತಿದ್ದೀನಿ ನೋಡ್ಕೊಂಡ್ರೆ. ಏನು ಬಾಬಾರಿ ಅಲ್ಲ, ಸೀರೆಗಳು ಮಾತ್ರ ತುಂಬ ಇಷ್ಟ, ತುಂಬ ಸೀರೆ ಇದೆ, ಆದರೆ ಎಲ್ಲೋದ್ರ ಸೀರೆ ತಗೊಳೋದ್ರ ಸೀರೆ ತುಂಬ ಇಷ್ಟ. ಒಡವೆ ಏನಿದ್ರು ಎಷ್ಟಿದ್ರು ಹಾಕೊಳಕ್ಕೆ ಯಾಕೋ ಗೊತ್ತಿಲ್ಲ, ಒಡವೆ ಆಸೆ ಇಲ್ಲ, ಬಟ್ಟೆ ಮಾತ್ರ ತುಂಬ ಆಸೆ ಕೊಟ್ಟು ಉಟ್ಕೊಳ್ತೀನಿ ಸೀರೆ. ಹಂಗಾಗಿ ಎಲ್ಲೋದ್ರ ಸೀರೆಗಳನ್ನೇ ತರ್ತೀನಿ. ಅಮ್ಮ ಇಷ್ಟೊಂದು ಸೀರೆ ತಗೊಂಡು ಏನು ಮಾಡ್ತಾರೆ ಅನ್ಬೋದು, ಏ ಉಟ್ಕೊಳ್ತೀನಿ ಒಂದು ನಾಲ್ಕು ಸರಿ ಉಟ್ಕೊಳ್ತೀನಿ, ಒಂದು ವರ್ಷ ಉಟ್ಕೊಳ್ತೀನಿ, ಅಕ್ಕ ತಂಗಿಯರು, ಮೈದಿನ ಹೆಂಡತಿಯರು ಎಲ್ಲ ತುಂಬ ಜನ ಇದ್ದಾರೆ, ಸೊಸೆದಿರು, ಆ ಕಾಣನ ಸೊಸೆಯರು, ತಂಗಿ ಸೊಸೆಯರು, ಅಕ್ಕನ ಸೊಸೆಯರು, ತುಂಬ ದೊಡ್ಡ ಫ್ಯಾಮಿಲಿ, ಒಂದು 200-300 ಜನ ಫ್ಯಾಮಿಲಿ. ಯಾಕೆ ಗೊತ್ತಾ, ನಾವು 9 ಜನ, ಅವ್ರ ಮಕ್ಕಳಿಗೆ ಮದುವೆಯಾಗಿ ಅವ್ರ ಸೊಸೆಯರು ಅವ್ರ ಮೊಮ್ಮಕ್ಕಳಿಂದ ಇದ್ದೀವಿ, ರೈತರು ಹೆಣ್ಮಕ್ಳು ಯಾರ್ಯಾರು ಇದಾರಲ್ಲ ಅವ್ರಿಗೆಲ್ಲ ಕೊಟ್ಬಿಡ್ತೀನಿ. ನಮಸ್ಕಾರ. ಇದ್ರ ಜೊತೆಗೆ ನಾವೊಂದು December 31 ಹೊಸ ವರ್ಷ ಮಾಡಿದ್ವಿ. ಹೊಸ ವರ್ಷ ಮಾಡಿದೀವಿ ಅಂದ್ರೆ ಇದು ಹೊಸ ವರ್ಷ ಅಲ್ಲ, ನಾವೇ ಮಾಡಿದ್ವಿ ಅಂತ ನೋಡ್ರಿ ನನ್ನ ಭಾಷೆನ ನೀವೇ ಅರ್ಥ ಮಾಡ್ಕೊಳ್ರಿ. ನಮ್ಮ ಯಜಮಾನರು ಇದ್ದಾಗ ತುಂಬಾ ಚೆನ್ನಾಗಿ ಮಾಡೋರು December 31 ಅಂತ. ಈ ಸರಿ ಎಲ್ಲರೂ ಚಿತ್ರದುರ್ಗ ಐವಿನಲ್ಲಿ ಸೇರಿದ್ವಿ, ಎಲ್ಲ ಸ್ವಂತ ಅಕ್ಕ ತಂಗಿರ ಅಣ್ಣ ತಂದಿರು ಎಲ್ಲರೂ ಸೇರಿದಾಗ ನಮ್ಮ ಯಜಮಾನರನ್ನ ಎಲ್ಲರೂ ನೆನೆಸ್ಕೊಂಡ್ರು. ನಮ್ಮ ಚಿಕ್ಕಪ್ಪ ಇರೋ ತನಕ ಹೊಸ ವರ್ಷ ಮಾಡ್ತಿದ್ವಿ, ನಮ್ಮ ಮಾಮ ಇರೋ ತನಕ ಮಾಡ್ತಿದ್ವಿ, ನಮ್ಮ ಕಾಕ ಇರೋ ತಂಗ ಹಿಂಗೆಲ್ಲ ನೆನೆಸ್ಕೊಂಡಾಗ ನಾನು ಹೇಳಿದೆ ಏನಾಯ್ತಪ್ಪ ಈ ವರ್ಷ ಬನ್ರಿ, ನಾನು ದಾವಣಗೆರೆ ಮನೆ ಕಟ್ಕೊಂಡು ಹೋಗೋಣ ಅಂತ ಮಾತಾಡ್ತಿದ್ದೀನಿ, ಮತ್ತೆ ಈ ಮನೆಯಲ್ಲಿ ಏನೋ ಗೊತ್ತಿಲ್ಲ, ಬರ್ರಿ ಈ ವರ್ಷ ಎಲ್ಲರೂ ಸೇರಿ ಎಲ್ಲರೂ ಬರ್ತೀನಿ ಅಂದರೆ ನಾನು ಎಷ್ಟಾರೇ ಆಗಲಿ ಕಷ್ಟ ಅಡುಗೆ ಬೇರೆ ಎಲ್ಲ ನಿಮಗೆ ತೊಂದರೆ ಇಲ್ದಂಗೆ ಇದು ಮಾಡಿ ರೆಡಿ ಮಾಡಿಸ್ತೀನಿ ಬರ್ರಿ ಅಂತ ಹೇಳಿದೆ. ಆ ಮಾತಿಗೆ ಎಲ್ಲರೂ ಬಂದರು, ನನ್ನ ಅಕ್ಕನ ಸೊಸೆಯರು, ಅಣ್ಣನ ಸೊಸೆಯರು, ತಮ್ಮ ನಮ್ಮ ಮೈದಿನ ಹೆಂಡತಿಯರು ಬರ್ತಿದ್ರು. ಇದಕ್ಕೆ ಮುಂಚೆ ಯಾವುದೋ ಪೂಜೆಗೆ ಎಲ್ಲರೂ ಬಂದೋಗಿದ್ರು, ಓಸರಿ ಸತ್ಯನಾರಾಯಣ ಪೂಜೆಗೆ ಎಲ್ಲರೂ ಬಂದೋಗಿದ್ರು. ಈ ಸರಿ ಬರ ಅಂತ ಪರಿಸ್ಥಿತಿ ಇರಲಿಲ್ಲ, ಸ್ವಲ್ಪ ಮನೆ ತೊಂದರೆ ಇತ್ತು, ತಮ್ಮ ಕುಟುಂಬದಾಗೆ ಒಂದು ತೊಂದರೆ ಇತ್ತು, ಅದೆಲ್ಲ ಮನಸ್ಸಿಗೆ ನೋವು ಮಾಡ್ಕೊಂಡು ಅವ್ರು ಯಾರು ಬರೋ ಪರಿಸ್ಥಿತಿ ಇರಲಿಲ್ಲ. ಪಾಪ ನನ್ನ ಮೈದಿನ ಮೊಮ್ಮ ಮಗ ಬಂದೋದ ಸಂತೋಷ ಅಂತ, ಅದನ್ನ ಬಿಟ್ಟು ನನ್ನ ತವ್ರ ಮನೆಯವ್ರು ಎಲ್ಲರೂ ಸೇರಿದ್ರು. ನಮ್ಮ ಅತ್ತಿಗೆ ಅಷ್ಟು ಕಣ್ಣು ಕಾಣಲ್ಲ, ನಮ್ಮ ಅತ್ತೆ ಬರಲ್ಲ, ಯಾವಾಗ ಕರೆದ್ರು ಬರಲ್ಲ, ಉಳಿಸ್ಕೊಂಡು ಬಿಡ್ತಾಳೆ, ಇಲ್ಲೇ ಇಟ್ಕೊಳ್ತಾಳೆ ಅಂತ ನಮ್ಮ ಅತ್ತೆ ಇದು ಮಾಡ್ತಾರೆ, ನಾನೇ ಹೋಗಿ ನೋಡ್ಕೊಂಡು ಬರ್ತಾ ಇರ್ತೀನಿ. ಹಿಂಗಾಗಿ ಹೊಸ ವರ್ಷ ಹೆಂಗ್ ಮಾಡಿದ್ವಿ ಅಂತ ನೀವೆಲ್ಲ ಗಾಯತ್ರಿ ಯೂಟ್ಯೂಬಲ್ಲಿ ಹಾಕೊಂಡು ನೋಡಿದಿರಿ, ತುಂಬ ಸಂತೋಷ ಆಯ್ತು. ಮಕ್ಕಳ ಜೊತೆಗೆ ಮಕ್ಕಳಾಗಿ, ಮೊಮ್ಮಕ್ಕಳ ಜೊತೆ ಮೊಮ್ಮಕ್ಕಳಾಗಿ ತುಂಬ ನಾನು ಎಂಜಾಯ್ ಮಾಡಿದ್ದೀನಿ. ಮಕ್ಕಳ ಜೊತೆ ಮಕ್ಕಳ ಥರನೇ ನಾನು ಕುಣಿದಾಡಿದ್ದೀನಿ ಇಷ್ಟ ಬಂದಂಗೆ, ಮೊಮ್ಮಕ್ಕಳ ಜೊತೆ ಮೊಮ್ಮಕ್ಕಳ ಥರನೇ ಆಟ ಆಡಿದ್ದೀನಿ. ತುಂಬ ಸಂತೋಷ ಆಗಿದೆ ಈ ವರ್ಷ ನಮಗೆ ಹೊಸ ವರ್ಷ ಮಾಡಿ. ನಿಜ ಅಂದರೆ ಉಗಾದಿಗೆ ಹೊಸ ವರ್ಷ, ಈ December 31 ಹೊಸ ವರ್ಷನೋ ಹೌದಾ ಅಲ್ಲ, ನಿಮಗೆ ನಿಮ್ಮ ಲೆಕ್ಕಕ್ಕೆ ಹೊಸ ವರ್ಷ. ಎಂಜಾಯ್ ಖುಷಿ ಪಡಕ್ಕೆ ಒಂದು ಡೇಟ್ ಬೇಕಲ್ಲ, ಅದನ್ನು ಆರಿಸ್ಕೊಂಡು ಹೊಸ ವರ್ಷ ಅಂತ.
ತುಂಬಾ ಖುಷಿ ಪಟ್ಟೀವಿ, ತುಂಬಾ ಸಂತೋಷ ಆಗಿದೆ. ಎಷ್ಟು ಅಂತ ಹೇಳಕ್ಕಾಗಲ್ಲ. ನನ್ ಮಗಳು ಯೂಟ್ಯೂಬ್ ಅಲ್ಲಿ ನಿಮ್ಗೆ ಎಲ್ಲ ತೋರ್ಸಕ್ ಆಗಿಲ್ಲ. ಹೆಂಗಿದೆ ಅಂದ್ರೆ ನೀವು ನೋಡ್ಬಿಟ್ರೆ ಹಿಂಗು ಇರುತ್ತೆ ಜೀವನ ಅಂತ ಹಂಗಿತ್ತು. ಆದ್ರೆ ಅಷ್ಟೆಲ್ಲ ತೋರ್ಸಕ್ ಆಗಿಲ್ಲ. ಎಷ್ಟು ಬೇಕು ಅಷ್ಟೊಂದು ಸ್ವಲ್ಪ ಸ್ವಲ್ಪ ಎಲ್ಲದ್ರಾಗೂ ಸ್ವಲ್ಪ ಸ್ವಲ್ಪ ತಗೊಂಡು ನಿಮಗೆ ತೋರ್ಸಿ ನೋಡಿದ್ದೀರಿ. ಹೊಸ ವರ್ಷ ಆಯ್ತು, ಈಗ ದೇಸಿ ಅಂಗಡಿ ಸೀರೆಗಳು ತೋರಿಸ್ತೀನಿ ನಿಮ್ಗೆ. ಏನ್ ತಂದೀನಿ ಅಂತ ನಿಮಗೆ ತೋರಿಸ್ತೀನಿ, ನೋಡ್ಕೊಳ್ರಿ. ಪರಮಾತ್ಮನೇ ತೋರಿಸ್ತೀನಿ, ವಿಘ್ನೇಶ್ವರ ಇದಕ್ಕೆಲ್ಲ ಅವನೇ ವಿಘ್ನ ವಿನಾಶಕ, ಎಲ್ಲ ನಿವಾರಣೆ ಮಾಡೋಣ ಅವನೇ ಇದನ್ನ. ಮಗಳು ಯಾವ್ದು ಅಂಗಡಿ ಅಂತ ಹೇಳಿದ್ದಲ್ಲ, ನೆನ್ಪಿದ್ಯಾ? ಅಲ್ಲಿ ಬೆಳ್ಳಿ ತುಂಬಾ 916 ಬಂಗಾರ. ಅಂಟಿ ಯಾವ ಅಂಗಡಿ ಹೇಳಿದ್ದು? ಜಸ್ಟ್ ಸಿಲ್ವಾ. 916 ಬಂಗಾರ ಹೆಂಗ್ ತಗೊಳ್ತು ಹಂಗ್ ಬೆಳ್ಳಿ ಇರುತ್ತೆ ಅಲ್ಲಿ, ತುಂಬಾ ಚೆನ್ನಾಗಿ ಬೆಳ್ಳಿ ಇತ್ತು. ಆಮೇಲೆ ಒಂದು ನನ್ನ ಲೈಫಲ್ಲಿ ನಾನು ಈ ವಯಸ್ಸಿ ಬರತಂಗ ಈ ತರ ಗಣಪ, ಈ ತರ ಲಕ್ಷ್ಮೀ ಸರಸ್ವತಿ, ಈ ತರ ಇದು ಕಿರೀಟ, ಇದು ಇದು ಫೇಸು ಲುಕ್ ಇರೋದು ಮುಖ, ಈ ಇದಕ್ಕೆ ಒಂದು ಪೀಠ, ಎಲ್ಲದಕ್ಕೂ ಒಂದೊಂದು ಡಿಸೈನ್. ಇದನ್ನ ನಿಜವಾಗ ತುಂಬ ಸಂತೋಷ ಆಯ್ತು. ಮೂರು ಜನ ಒಂದರಲ್ಲೇ ಇದ್ರಂತ ಇದನ್ನ ನಾನು ಫಸ್ಟ್ ತಗೊಂಡೆ. ಬಹಳ ಚೆನ್ನಾಗಿ ಇದು, ನಿಮಗೆ ತೋರಿಸ್ತಾ ಇದ್ದೀನಿ ಅಮ್ಮ. ನೀವು ತೋರಿಸು ತೋರಿಸು ಹೇಳ್ತಾ ಇದ್ಲು. ಹೇಗಿದೆ, ತುಂಬ ಸಂತೋಷ ಆಗುತ್ತೆ. ಇದನ್ನ ದೀಕ್ಷೆ ಕೊಟ್ಟಿದ್ದೆ. ದೀಕ್ಷೆ ಕೊಟ್ಟುವಾಗ ಪ್ರತಿಯೊಬ್ಬರು ಕೇಳ್ಯಾರ ಎಲ್ಲಿ ಸಿಗುತ್ತೆ, ಯಾವ ಅಂಗಡಿಯಲ್ಲಿ ಸಿಗುತ್ತೆ. ದೇವಸ್ಥಾನಕ್ಕೆ ದೀಕ್ಷೆ ಮಾಡಿಸ್ಲಿಕ್ಕೆ ಕೊಟ್ಟಿದ್ದೆ. ಇದು ನಾನು ಬೇರೆ ಏನು ತಗೊಳ್ಳಿ, ಎಲ್ಲ ಇದೆ ನನಗೆ. ಇವ್ರು ಮೂರು ಜನ ತುಂಬ ಸಂತೋಷ ಆಯ್ತು ನೋಡಿ, ತಗೊಂಡೆ ನೋಡ್ರಿ. ನೋಡಿದ್ರಲ್ಲ ಗಣಪತಿ, ಲಕ್ಷ್ಮಿ, ಸರಸ್ವತಿ. ಇದು ಒಂದು 5 ಎಲೆ ಒಂದು ಹೂವು ಇಟ್ಟು ನೀರು ತುಂಬಿಸಿಡ್ತೀನಿ ಕಳಸಕ್ಕೆ. ಹಂಗಾಗಿ ಇದು ತುಂಬ ಮುದ್ದಾಗಿ ಕಾಣಿಸ್ತು ನನಗೆ. ಇದೊಂದು ತಗೊಂಡು ಬಂದೆ. ಇದನ್ನ ದೀಕ್ಷೆ ಕೊಟ್ಟಾಗ ನಾನು ಈಗ ಪೂಜೆ ಗಿಡಕ್ಕೆ ಯೋಗ್ಯವಾಗಿದ್ದೆ. ದೀಕ್ಷೆ ಕೊಟ್ಕೊ ಬತ್ತು ಫಸ್ಟ್ ದೀಕ್ಷೆ ಮಾಡಿಸ್ತು ಸ್ವಾಮಿಯರ ಹತ್ರ. ಇದೊಂದು ತಗೊಂಡು ಬಂದು ಇಷ್ಟೇ, ಇದನ್ನು ತೋರಿಸೋದಾಗಿಟ್ಬಿಡ್ತೀನಿ. ಅವ್ರು ಏನೇನೋ ತಗೊಂಡ್ರು ಬೆಳ್ಳಿ ಸಾಮಾನು. ನಾನು 2 ಒಲೆ ತಗೊಂಡಿನಿ ನೋಡ್ರಿ, ಈ ತರ ಇದೆ. ಇದೆರಡು ಒಲೆ ತಗೊಂಡಿ, ನೀನು ಹಾಕೊಂಡಿಲ್ಲ. ನನ್ನ ಮಗಳು ಹೊಸ ವರ್ಷಕ್ಕೆ ಹಾಕೊಂಡು ಬೆಳ್ಳಿದು. ನಾನು ಇದಕ್ಕೆ ಏನು ಪಾಲಿಶ್ ಗಿಲಿಶ್ ಬೇಡ, ನಂಗೆ ಹಿಂಗೆ ಇಷ್ಟ ಐತಿ ನೋಡೋಣ ಯಾವತ್ತಾದ್ರು ಹಾಕೊಳ್ತೀನಿ. ಇದು ತುಂಬ ಸಣ್ಣ ಕಾಲ್ಚೈನ್ ಸಿಕ್ತು, ನಮ್ಮೂರಲ್ಲಿ ಸಿಗ್ತಾ ಇರಲಿಲ್ಲ. ಇದೊಂದು ತಗೊಂಡಿನಿ ನೋಡ್ರಿ. ನನಗೆ ಎಲ್ಲಿ ಹೋದ್ರೂ ಮೂಕ್ತಿ ಅಂದರೆ ತುಂಬ ಇಷ್ಟ, ಮೂಕ್ತಿ ತಗೊಂಡಿನಿ. 2 ಮೂಕ್ತಿ ಸಿಕ್ಕಿದ್ವು. ಹೊಸ ವರ್ಷಕ್ಕೆ ಹಾಕ್ಕೊಂಡಿದ್ದೆ, ಫೋಟೋದಲ್ಲಿ ನೀವು ನೋಡಿರ್ಬೋದು ವಿಡಿಯೋದಲ್ಲಿ ನೋಡ್ರಿ. ಇದೊಂದು ಮೂಕ್ತಿ. ಹಾಂ, ಇಲ್ಲಿ ಈ ಥರ ಇಲ್ಲಿ ಎಲ್ಲಿ ಸಿಗಲ್ಲ, ಜಸ್ಟ್ ಸಿಲ್ವರಲ್ಲಿ ಮಾತ್ರ ಸಿಗುತ್ತೆ ನೋಡ್ರಿ, ಅಂಡೆ ಇರೋದು. ಆಮೇಲೆ ಇದೊಂದು ತಗೊಂಡಿನಿ. ಈ ಓಲಿಗೆ ಮ್ಯಾಚ್ ಆಗುತ್ತೆ ನೋಡ್ರಿ, ಈ ಓಲೆ ನೋಡ್ರಿ, ಇಲ್ಲಿ ನೋಡ್ರಿ, ಈ ಓಲಿಗೆ ಮ್ಯಾಚ್ ಆಗುತ್ತೆ. ಇದೊಂದು ತಗೊಂಡಿನಿ. ಇದು ಇದ್ರದ್ದೆಲ್ಲ ರೇಟ್ ನನಗೆ ಗೊತ್ತಿಲ್ಲರಮ್ಮ, ನೀವು ಓದಕ್ಕೆ ತಗೊಂಡ್ರೆ ನನಗೆ ಅಲ್ಲಿ ತಗೊಂಡು ಬರತಕ್ಕ ಅಷ್ಟೇ ನೆನಪಿರುತ್ತೆ, ಮತ್ತೆ ಇಲ್ಲಿ ಬಂದ್ಮೇಲೆ ನೀವು ನೆನಪಿರಲ್ರಮ್ಮ. ನೀವು ತಗೊಳ್ರಿ ಬರ್ರಿ. ಈಗ ಏನು ತಗೊಂಡು ಬಂದಿನಿ, ದೇಸಿ ಅಂಗಡಿಯಿಂದ ಬಟ್ಟೆ ತೋರಿಸ್ತೀನಿ ನಿಮಗೆ. ಇದು ಸಣ್ಣದು ಪುಟ್ಟದೆಲ್ಲ ತೋರಿಸ್ಬಿಡ್ತೀನಿ. ಇದು ನೋಡ್ರಿ, ಇದೊಂದು ಸೈಡ್ ಬ್ಯಾಗ್ ಕಾಟನಿಂದ. ಅಮ್ಮ ಕಾಟನ್ ತಗೋ ಯಾವಾಗಲೂ ಅವೇ ಇರ್ತವೆ ಅಂದ್ಲು. ಇದೊಂದು ತಗೊಂಡೆ. ಇದ್ರದ್ದು ರೇಟ್ ಯಾವ ಮಾಲ್ ಅಂಟಿ, ಇದು ಯಾವ ಮಾಲ್ ತಗೊಂಡ್ರಿ? ದೇಸಿ ಅಂಗಡಿ ಇದಲ್ಲ, ದೇಸಿ ನೋಡ್ರಿ. ಇದೊಂದು ಸೈಡ್ ಬ್ಯಾಗ್ ಇತರ ನಮ್ಮ ಮನೇಲಿ ತುಂಬಾ ಹೊಲ್ಕೊಡ್ತಿದ್ದೆ. ಇದನ್ನ ಇಟ್ಕೊಂಡು ಒಲಿಯಕ್ ಬರುತ್ತೆ ಅಂತ ಇದನ್ನ ತಗೊಂಡ್ ಬಂದೆ. ಇದೊಂದು ತಗೊಂಡಿನಿ. ಆಮೇಲೆ ಪೋಚರ್ ನೋಡ್ರಿ, ಚಿಕ್ಕದೊಂದು ಪರ್ಸ್. ಇದ್ರದ್ದು ರೇಟ್ ಇರ್ಬೋದು, ತೋರಿಸ್ತೀನಿ. ಇವೆಲ್ಲ ಇದಾವೆ ರೇಟ್. ಈ 2 ಟವಲು 150 ನೋಡ್ರಿ, 150 150. 2 ಟವಲ್ಗಳು, 2 ಟವಲ್ ತುಂಬ ಚೆನ್ನಾಗಿರುತ್ತೆ. ಇದು 135 150. ಇದು ದುಪ್ಪಟ ಶಾಲ್ ತರ ಇದೆ, ತುಂಬ ದೊಡ್ಡದಿದೆ. ದೊಡ್ಡದಿದೆ ನೋಡ್ಕೊಂಡ್ರೆ, ಇಷ್ಟು ದೊಡ್ಡದಿದೆ ಶಾಲ್ ತರ ನೋಡ್ಕೊತಿ. ಬೆಡ್ ಶೀಟ್ ತರ ಒಂಚ್ಕೊಂಡು ಹೋಗಕ್ಕೂ ಚೆನ್ನಾಗಿದೆ ಅಂತ ಇದು ತಗೊಂಡೆ. ಇದೊಂದು ನೋಡು, ಇದು ದುಪ್ಪಟ ಡ್ರೆಸ್ ಮೇಲೆ ದುಪ್ಪಟ. ಇದನ್ನು 150 ನೋಡ್ರಿ, ಇದನ್ನು ಕೂಡ 150. ಇದು ದುಪ್ಪಟ ಪೋಚ್, ಪೋಚ್ ಎಷ್ಟಿದೆ? 200. ಇದಿಲ್ಲಿದೆ ನೋಡಮ್ಮ, ಇಲ್ಲಿದೆ 110. 110 ನೋಡಿ, ಚೆನ್ನಾಗಿ 110. ಇದ್ರದ್ದೆಲ್ಲ ಬಿಲ್ ಇದ್ರ ಮೇಲಿಲ್ಲ. ಇದೊಂದು ಪೋಚ್ ತಗೊಂಡು, ಇಲ್ಲಿಗೆ 3 ಪೋಚ್ ಅದು ನೋಡ್ರಿ, 211 ರೂಪಾಯಿ. ಇದು 211 ನೋಡ್ರಿ. ಹ್ಞೂ, 330 ಎಲ್ಲಿ ಇದಲ್ವಾ? ಸಾರಿ ಅಮ್ಮ, ಸಾರಿ ಅಮ್ಮ, 330 ನೋಡ್ರಿ. ಇಲ್ಲಿ ಐತೆ ದುಪ್ಪಟ್ಟ, ತುಂಬ ದೊಡ್ಡದಿದೆ ಇಲ್ಲಿ ನೋಡ್ರಿ. ನನಗೆ ತುಂಬ ಇಷ್ಟ ಆಯ್ತು ಇದು ಕೂಡ. ಡ್ರೆಸ್ಸಿಗೆ ಬೇಕಲ್ಲ ಟೂರ್ಗೆ ಇರುವುದಾಗ ತಗೊಂಡು ನೋಡ್ರಿ. ಇಷ್ಟು ದೊಡ್ಡದಿದೆ ನೋಡ್ರಿ, ಇಷ್ಟು ದೊಡ್ಡದಿದೆ 330. ಬಟ್ಟೆ ಅಂತೂ ತುಂಬ ಚೆನ್ನಾಗಿದೆ.
ದೊಡ್ಡದ ಚಿಕ್ಕದ ತಡ್ರಮ್ಮ ನೋಡಣ ನೋಡಂಟಿ. ಅಯ್ಯೋ ಅಯ್ಯೋ ಅಯ್ಯೋ, 380 ಚಿಕ್ಕದವ. ಹೌದು 380 ನೋಡ್ರಿ, 380 ಇದೊಂದು ಪಟ. ಅದಕ್ಕೆ ನಾನು ಗೊತ್ತಿಲ್ಲದ ರೇಟ್ ಹೇಳಕ್ ಹೋಗ್ಲಿಲ್ಲ ಅವ್ರ ಮೇಲೆ ಹೇಳಿ. ಮತ್ತೆ ನಾನಾಗಿ ನಾನು ಹೇಳಿದ್ ನೋಡು, ಆಗ್ಲಿ ಹೇಳಿದೆ ಅದಕ್ಕೆ 130 ಅಂತ. 330 ಇದೊಂದು ನೋಡ್ರಿ, ತುಂಬಾ ಇಷ್ಟ ಆಗಿತ್ತು ನನಗೆ. ಇದೆಲ್ಲ ಮಡಿಸ್ಕೊಳ್ಳೋದು ಪರವಾಗಿಲ್ಲ. ದುಪ್ಪಟ್ಟನೆ ಅಂದ್ರೆ ಶಾಲ್ ಶಾಲ್ ಶಾಲಿ ಶಾಲ್ 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 ಕಾದಿದು ದೇಸಿ ಅಂದ್ರೆ ಕಾದಿ ಬಟ್ಟೆದು ಶಾಲ್ ಇದು. ಎಷ್ಟಿದೆ ನೋಡೋಣ ನೋಡ್ರಿ, 300 ಇದೆ. ದೊಡ್ಡದಿದೆ, ಒದ್ಕೊಂಡು ಮಲ್ಕೊಳ್ಳೋ ಅಷ್ಟಿದೆ ನೋಡ್ರಿ ಶಾಲ್ ಕರ್ಟನ್. ಇಲ್ಲಿ ನೋಡಿ, ಹಾಕ್ಲಿಕ್ಕೆ ಯಾವುದೂ ಅನುಕೂಲ ಇಲ್ಲ. ಈ ತರ ಸೀರೆ ಬಂದ್ರೆ ಏನ್ ಚೆನ್ನಾಗಿರ್ತಾ ಇತ್ತಲ್ವಾ. ಸೇಮ್ ಕಲರ್ ಬೇರೆ ಎರಡು ತಗೊಂಡು, ಯಾವಾಗ ಎಲ್ಲಿ ಹಾಕ್ತನೋ ಗೊತ್ತಿಲ್ಲ, ತಗೊಂಡು ಬಂದಿನ ಆಸೆ ಪಟ್ಟುಕೊಂಡು. ಸೇಮ್ 580 ಎರಡಿದಾವ. ತುಂಬಾನೇ ಆಯ್ತು ದುಡ್ಡು, ಎಷ್ಟಾಯ್ತೋ ನನಗೆ ಗೊತ್ತಿಲ್ಲ. ಆಯ್ತು, ತುಂಬಾನೇ ಆಯ್ತು ದುಡ್ಡು. ಇದಾಯ್ತಾ, ಒಂದು ಡಬಲ್ ಸೀಟ್ ಬೆಡ್ ಶೀಟ್. ಅವಳು ತಗೊಂಡ್ಲು, ಎಷ್ಟು ತಗೊಂಡ್ಲು ಗೊತ್ತಿಲ್ಲ, 2340. 2340 ತುಂಬಾ ದೊಡ್ಡದಾಗಿದೆ, ಚೆನ್ನಾಗಿದೆ. ಪಿಲ್ಲೋ ಕವರ್ ಕಿಂಗ್ ಸೈಜ್, ಡಬಲ್ ಇದೆ, ಡಬಲ್ ಇದೆ. ಆಮೇಲೆ ಯೋಗ್ಯವಾಗಿದೆ, ಮೆತ್ತರಿ. ಹಂಗಾಗಿ ತುಂಬಾ ಆಸೆಯಿಂದ ಇದು ತಗೊಂಡ್ ಬಂದಿದೊಂದು. ಇನ್ನು ಆಸಕ್ಕೆ ಯಾವ ಕಾಲ ಆಗುತ್ತೋ ಗೊತ್ತಿಲ್ಲ. ತರದಷ್ಟು ನನ್ನ ಕೆಲಸ ಮನೆಯಲ್ಲಿ. ಸೊಸೆಯರು ಮಕ್ಕಳು ಮೊಮ್ಮಕ್ಕಳು ಅಡ್ಡಾಡ್ಕೊಂಡು ಮಾಡ್ಕೊಂಡು ಆಸ್ಕೊಂಡು ನಮ್ಮ ಮತ್ತೆ ಎಂತೆಂತ ಸಾಮಾನು ತಂದಾರೆ ಅಂತ ಸಂತೋಷ ಪಡ ಸೊಸೆ ನಮ್ಮ ಮಗಳು. ಮನೇಲಿದ್ರೆ ಚಂದಮ್ಮ ಆಸೆಯಿಂದ ತಗೊಂಡು ಬರ್ತೀನಿ. ಮಾಡೋರು ಬೇಕಲ್ಲ. ಇದೊಂದು ಬೆಡ್ ಶೀಟ್, ಇವೆರಡು ಪಿಲ್ಲೋ. ಇದಕ್ಕೆ ಬಂದ್ರವು ಈಗ ಏನಂತರ ಗೊತ್ತಿಲ್ಲ. ಅಮ್ಮ ಪಂಚೆ ಹಾಕ್ತಂದ್ಲು ಅಂತರ. ಇದ್ರದ್ದು ಏನೋ ಒಂದು ಪ್ಲಾನ್ ಇದೆ ಈ ಪಂಚೆ ತರಕ್ಕೆ. ಪಂಚೆ ಇದು ಲುಂಗಿ, ಲುಂಗಿ ಇದು ಉಟ್ಕೊಳಕ್ ತಂದಲ್ಲ. ಏನೋ ಒಂದು ಪ್ಲಾನ್ ಇದೆ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್. ಸೀಕ್ರೆಟ್ 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 ಇದ್ರಾಗ ಅಂದ್ರೆ ನೀವು ಸಸ್ಪೆನ್ಸ್ ಅಂತಾರಲ್ಲ ಹಂಗೆ. ಇದ್ರಾಗ ಏನು ಹೊಲಿಬೇಕಂತ ತಂದೀನಿ ಈ ಕಲ್ಲರ್ ಲುಂಗಿ ಇದು. ಇದ್ರ ರೇಟ್ ಎಷ್ಟಿದೆ ನೋಡೋಣ. ಏನು ಅಂದ್ರೆ ಏನು ಗೀಟತ್ತೋ ಗೀಟಲ್ಲೋ ಗೊತ್ತಿಲ್ಲ, ನಾನೇ ಹೊಲಿತೀನಲ್ಲ. ಅದ್ರ ಟಾಪು 730. ಬಾಬಾ ದೇಸಿ ಅಂಗಡಿದು 730 ನೋಡ್ರಿ. ಉಂಟ ಹಾಕ್ ತಗೊಂಡಿ ನೋಡ್ರಿ, ಹೇಗಿದೆಯಾ ನೀವೇ ಹೇಳಬೇಕು. ನನಗಿಷ್ಟ ಕಾಟನ್ನು. ಉಂಟ ಹಾಕ್ ತಗೊಂಡಿ. ಇನ್ನು ಹಾಕೊಳಕ್ಕೆ ಮತ್ತೆ ಎಷ್ಟು ವರ್ಷ ಆಗುತ್ತೆ ಗೊತ್ತಿಲ್ಲ. ಅಮ್ಮ ಟಾಪ್ ಹಾಕೊಳ್ತಾರ ಡ್ರೆಸ್ ಹಾಕೊಳ್ತಾರ ಅಂತ ಅನ್ಕೊಳ್ತಾರ. ಹಾಕೊಳ್ಳಲ್ಲ ಎಲ್ಲರ ಟೂರ್ ಹೋದಾಗ, ಎಲ್ಲರೂ ಹಿಂಗೆ ಪಿಕ್ನಿಕ್ ಮಕ್ಕಳು ಕರ್ಕೊಂಡು ಹೋದಾಗ, ಆಮೇಲೆ ಸಮುದ್ರದಲ್ಲಿ ಅಲ್ಲಿ ಇಲ್ಲಿ ಹೋಗುವಾಗ, ಅವಾಗೆಲ್ಲ ಬೇಕಾಗ. ನಮ್ಮ ಯಜಮಾನ್ರು ಇದ್ದಾಗ ತುಂಬಾನೇ ಹಾಕ್ಸ್ಕೊಂಡು ಕರ್ಕೊಂಡು ಹೋಗೋಣ. ಅವಾಗ ಅಭ್ಯಾಸ ಆಗಿದೆ, ಈಗ ಹಾಕೊಳ್ಳಲ್ಲ ಅಷ್ಟೇ. ಅವಾಗ ಮನೆಯಾಗೂ ಹಾಕೊಳ್ತಿದ್ದೆ, ನೀನು ಏನು ನೈಟಿಗೆ ಹಾಕೊಳ್ತೀನಿ, ನೈಟಿ ತಗ್ಲಕ್ಕಬೇಡ ಡ್ರೆಸ್ ಹಾಕ ಅನ್ನೋರು ಹಾಕೊಳ್ತಿದ್ದೆ. ಹಂಗಾಗಿ ಅಭ್ಯಾಸ ಹಾಕ. ಮೊದ್ಲು ಅಭ್ಯಾಸ ಇರಲಿಲ್ಲ, ನೈಟಿ ಹಾಕೊಳ್ಳೋ ಸತ್ತಿಗೆ ಅಭ್ಯಾಸ ಇರಲಿಲ್ಲ. ಪಾಪ ನನ್ನ ಗಂಡ ಮಾಡಿದ್ರು ಅಭ್ಯಾಸನ, ನೈಟಿ ಹಾಕೋ ಡ್ರೆಸ್ ಹಾಕೋ ಅಭ್ಯಾಸ ಮಾಡಿದ್ರು. ಎಷ್ಟೆಷ್ಟು ಸೀರೆ ತಂದಿರಿ ನೋಡಿಲ್ಲಿ, ವೈಟ್ ಬ್ಲೂ ಒಂದು ಸೀರೆ, ಇದು ಫಸ್ಟ್ನೇ ಸೀರೆ ತೋರಿಸ್ತದೆ ನಿಮಗೆ. 1200 ದೇಸಿ ಅಂಗಡಿ ಸೀರೆ, 1200 ನೋಡ್ರಿ. ಈ ತರ ಇದೆ, ಯಾವ್ದ್ರಗೂ ಕಲರ್ ಬರಲ್ಲ, ಎಲ್ಲ ವೈಟ್ ನೋಡ್ರಿ. ಫುಲ್ ಬ್ಲೌಸ್ ಸೇಮ್ ಬರುತ್ತೆ, ಪ್ಲೈನ್ ಸೇಮ್ ವೈಟ್ ಪ್ಲೈನ್ ಇದು ಸೀರೆ. ಒಂದಾಯ್ತ್ರೆ ನಮ್ಮ ಬರ್ರಿ, ಇನ್ನೊಂದು ತೋರಿಸ್ತೀನಿ. ಎಲ್ಲ ವೈಟೇ, ಕಾಂಬಿನೇಷನ್ ಅಷ್ಟೇ ಬೇರೆ ಬೇರೆ ನೋಡ್ರಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಗಿತ್ತು. ಮಗಳೆಲ್ಲ ಅವಳೇ ಬೇರೆ ಡಿಫ್ರೆಂಟ್ ತಗೊಂಡಳೆ. ಅಂದ್ರೆ ಯಾಕೆ ಯಾವಾಗ್ಲೂ ದೇಸಿ ಅಂಗಡಿ ಇಷ್ಟಪಡ್ತೀರಿ? ಇಷ್ಟ ಮೈಗಿಲ್ಲ ಹಿಂಗ ಇಟ್ಕೊಂಡು ನೋಡು, ಎಷ್ಟು ತಂಪು ಅನ್ಸುತ್ತೆ. ತುಂಬಾ ಒಳ್ಳೇದು ಸ್ಕಿನ್ಗೆ ಇದು. ರೇಟ್ ಹೇಳ್ತೀನಿ ತಡ್ರವ, ಕನ್ಫ್ಯೂಸ್ ಆಗುತ್ತೆ ನನಗೆ. ಬರ್ರಿ ಅವ ನೋಡ್ಕೊಳ್ರಿ, ಇದು ಎಷ್ಟೈತೆ? 1400 ನೋಡ್ರಮ್ಮ. ಅಂತೇ ಎಲ್ಲ ಕೈಯಿಂದಾನೆ ಮಾಡ್ತಾ. ಹೌದು ಹೌದು ಹೌದು. 850 ಅಲ್ಲ? ಹಾ 850. 850 ಐತೆ ನೋಡಿ. 850. ಬ್ಲಾಕ್ ಕಾಂಬಿನೇಷನ್, ಬ್ಲಾಕ್ ವೈಟ್ 3 ಐತಾ? ಬ್ಲಾಕ್ ಸೀರೆನೇ ಅಂತಂದೆ ನೋಡ್ಕೊಳ್ರಿ.
ಅಜ್ಜಿ ಸೀರೆ ನನಗೆ ತುಂಬಾ ಇಷ್ಟ ಇದೆ. ಅಜ್ಜಿ ಸೀರೆಗಳು ನೀವು ಅಂತೀರಿ, ನನಗೆ ತುಂಬಾ ಇಷ್ಟ ಇದೆ. ಸಾವಿರದ ಇದು ಇಲ್ಲಿ ನೋಡು, ಇಲ್ಲಿ ನೋಡು, 1200 ಇದು ನೋಡ್ರಿ. ಬ್ಲಾಕ್ ವೈಟ್ ಅಂತ ಎಲ್ಲದಕ್ಕೂ ಬ್ಲೌಸ್ ಇರ್ತಾವ? ಎಲ್ಲದಕ್ಕೂ ಬ್ಲೌಸ್ ಇದೆ, ಪ್ರತಿಯೊಂದಕ್ಕೂ ಬ್ಲೌಸ್ ಇದೆ ನೋಡ್ರಿ. ಹಿಂಗಿದೆ, ನಿಮ್ಗೆ ಇಷ್ಟ ಆಯ್ತಾ ಇಲ್ಲ? ಯಾರಾದ್ರೂ ನನ್ನಂತ ದೊಡ್ಡವ್ರು ಇದ್ರೆ ಅವ್ರಿಗೆ ಖುಷಿ ಆಗುತ್ತೆ, ಅವ್ರಿಗೆ ಇಷ್ಟ ಆಗುತ್ತೆ. ನೋಡ್ಕೊಳ್ರಿ ಅಮ್ಮ, ನೋಡ್ಕೊಳ್ರಿ ನೋಡ್ರಿ, ಈ ತರ ಇದೆ. ಮಕ್ಳಿಗೆ ಇಷ್ಟ ಆಗ್ಬೇಕು ಅಂತ ಏನಿಲ್ಲ, ಈಗ ಮಕ್ಳನ್ನು ಕೂಡ ತುಂಬಾನೇ ಚೇಂಜ್ ಉಟ್ಕೊಳ್ತಾರೆ. ಆದ್ರೆ ನನ್ನಂಗೆ ದೊಡ್ಡವ್ರು ಇದ್ರೆ ಇಷ್ಟಪಡ್ತೀರಿ ನೋಡ್ರಿ. ಸಿಂಥೆಟಿಕ್ ಗಿಂತ ಮೈಗೆ ತುಂಬಾ ಒಳ್ಳೇದಮ್ಮ. ಇದೊಂದು, ಇದು ಬ್ಲಾಕ್, ಇದು ಸ್ವಲ್ಪ ಕಾಸ್ಟ್ಲಿ ಇದೆ ನೋಡ್ರಿ. ಬ್ಲಾಕ್ ಒಂದೊಂದು ಬುಟ್ಟ ಬಂದವೆ. ರೇಟ್ ಎಷ್ಟಿದೆ ನೋಡೋಣ. ನೋಡ 2050 ನೋಡ್ರಿ. ಇದು ಪಲ್ಲು ತೋರಿಸ್ತೇನೆ ನಿಮಗೆ, ಚೆನ್ನಾಗಿದೆ. ಇದು ಸ್ವಲ್ಪ ದುಡ್ಡಿಗೆ ತಕ್ಕನಾಗೆ ಇದೆ ಸೀರೆ ನೋಡ್ರಿ. ಪಲ್ಲು, ಇದು ಪಲ್ಲು, ನಾನು ನಿಮಗೆ ಉಲ್ಟ ತೋರಿಸ್ತಿದ್ದೀನಿ. ಹಾ ಕರೆಕ್ಟ್, ಇದು ಪಲ್ಲು. ಈ ತರ ಸೀರೆ ತುಂಬ ಒಂದೊಂದು ಬುಟ್ಟ ಬಂದ, ತುಂಬಾ ಚೆನ್ನಾಗಿದೆ. ಉಟ್ಕೊಂಡಾಗ ಒಂದು ವಿಡಿಯೋ ಮಾಡ್ತೀನಿ ನಿಮಗೆ, ಆಯ್ತಾ? ನಾನು ಮಾಡ್ಬೋದು, ನಿಮ್ಮ ಪ್ರೀತಿಗೋಸ್ಕರ ನಾನು ತುಂಬಾ ಆಭಾರಿ ಆಗಿದ್ದೀನಿ. ಆದ್ರೆ ತುಂಬಾ ಸಾಕಾಗುತ್ತೆ ಮಾಡಕ್. ಒಂದಿನ ರಾತ್ರಿ ಮಲ್ಕೊಳ್ಳೋಗಂತಾನೆ ನಾಳೆ ಒಂದು ವಿಡಿಯೋ ಮಾಡ್ಬೇಕು. ನನ್ನ ಅಕ್ಕ ತಂಗಿಯರಿಗೆಲ್ಲ ಭೇಟಿ ಆಗ್ಬೇಕು, ವಿಡಿಯೋದಲ್ಲಿ ಮಾತಾಡಿಸ್ಬೇಕು, ಏನೋ ಹೇಳ್ಬೇಕು ಅವ್ರಿಗೆ. ರಾತ್ರಿ ಮನಸ್ಸಲ್ಲೆಲ್ಲ ಏನೋ ಅಂದ್ಕೊಂಡಿರ್ತೀನಿ, ಎಲ್ರಿಗೂ ಏನೋ ಮೆಸೇಜ್ ಹೇಳ್ಬೇಕು ನಾನು ಅಂತ ಬೆಳಗಾಗತ್ತೆ ಎಲ್ಲ ನೆನಪೋಗಿರುತ್ತೆ. ಹಂಗಾಗಿ ಏನು ಮಾಡೋಕ್ಕೂ ಮನಸ್ಸು ಇರಲ್ಲ. ಇದು ದೇಸಿ ಅಂಗಡಿದಲ್ಲ, ನಿಮ್ಮ ಥರ ಯೂಟ್ಯೂಬಿನ ಫ್ರೆಂಡ್ ಕೊಟ್ಟದ್ದಿದು. ಅವರು ಕೊಟ್ಟಿದ್ರು ನನಗೆ ತುಂಬ ಇಷ್ಟ ಆಗಿದೆ. ಇದರ ಅಡೆಬಿನವ್ರ ಬಾಂಡ್ ಅಂತ ಹೇಳ್ತಾರೆ. ಆಮೇಲೆ ಈ ಕಡೆ ಎಲ್ಲ ತುಂಬಾ ಹಾವೇರಿ ಕಡೆ ತುಂಬ ಉಡ್ತಾರೆ ಇದು. ಅಮ್ಮ ನೀವು ಉಡಲೇಬೇಕು ಅಂತ ಕೂಡ ಅವರು ಕೊಟ್ಟಾರೆ ನನಗಿದ್ದ, ಉಡ್ತೀನಿ ಬರ್ರಿ. ಆಯ್ತಲ್ಲ ಬಟ್ಟೆ ಸಡಗ್ರ, ಎಷ್ಟಿದ್ರೆ ಹೆಣ್ಮಕ್ಳಿಗೆ ಬಟ್ಟೆ ಸಡಗ್ರ, ಬಟ್ಟೆ ಸಡಗ್ರ. ಆಯ್ತು ಬರ್ರಿ, ಒಂದು ಎರಡು ಮಾತಾಡ್ಕೊಳ್ಳೋಣ ನೀವು ನಾವು. ಏನು ಮಾತಾಡ್ಕೊಳ್ಳೋಣ, ನಾನೇನೋ ನಿಮ್ಮ ಹತ್ರ ಮಾತಾಡ್ತೀನಿ, ನೀವೆಲ್ಲ ನನ್ನ ಮಾತು ಕೇಳ್ಕೊಳ್ತೀರಿ. ಮಾತೆಲ್ಲ ಮುಗಿದ್ಮೇಲೆ ನಿಮ್ಗೆ ಯೂಟ್ಯೂಬಲ್ಲಿ ನೋಡ್ತಾ ನೋಡ್ತಾ ಈ ಅಮ್ಮ ಏನ ಮಾತಾಡ್ತಾಳೆ ದಂಡಿ.